ಸೊ ಆಕ್ಚುಲಿ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರು, ಬರೀ ಶಮಿತಾ ಮಲ್ನಾಡ್ ಅಲ್ಲ ಅಲ್ವಾ? ಯೆಸ್. ಸೊ ಡಾಕ್ಟರ್ ಆದ್ಮೇಲೆ ಸಿಂಗರ್ ಆಗಿದ್ದ, ಸಿಂಗರ್ ಆದ್ಮೇಲೆ ಡಾಕ್ಟರ್ ಆಗಿದ್ದ? ಸಿಂಗರ್ ನನ್ನ ಚಿಕ್ಕಂದಿಂದನೇ ಇದ್ದೆ, ಹಾಡ್ತಾ ಇದ್ದೆ. ನಮ್ಮಮ್ಮ ಸಿಂಗರ್, ಪ್ರೊಫೆಷನಲ್ ಅಲ್ಲ ಬಟ್ ತುಂಬ ಒಳ್ಳೆ ಹಾಡ್ತಾ ಇದ್ರು ಅವರು. ಸೊ ಅವರಿಂದ ಮೋಸ್ಟ್ಲಿ ಜೀನ್ಸ್ ಅಲ್ಲಿ ಬಂತು ಅನ್ಸುತ್ತೆ. ಅದರ್ವೈಸ್ ನಮ್ಮ ಇಡೀ ಫ್ಯಾಮಿಲಿನಲ್ಲೇ ಯಾರು ಮ್ಯೂಸಿಕ್ಗಾಗಲಿ ಸಿನಿಮಾಗಾಗಲಿ ಯಾವುದೇ ರೀತಿ ಆದಂಥ ಮೀಡಿಯಾಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ. ಯಾವತ್ತು ಸಿಂಗರ್ ಆಗ್ಬೇಕು ಅನ್ಕೊಂಡಿದ್ದಿದ್ದಲ್ಲ, ಅದು ತುಂಬಾ ಒಂದು ಒಳ್ಳೆ ಆಕ್ಸಿಡೆಂಟ್ ಅದು ಲೈಫ್ ಅಲ್ಲಿ ಆಗಿರೋದು. ಬಿಟ್ರೆ ನನ್ನ ಲೈಫ್ ಅಲ್ಲಿ ಇದ್ದಿದ್ ಗೋಲ್ ಬಂದು ಡಾಕ್ಟರ್ ಆಗ್ಬೇಕು, ಸೇವೆ ಮಾಡಬೇಕು, ಗೈನಕಾಲಜಿಸ್ಟ್ ಆಗ್ಬೇಕಂತ ತುಂಬ ಆಸೆ ಇತ್ತು. ಸೊ ಟೆಂತ್ ಓದಿ ರಜದಲ್ಲಿ ನಾನು ಹಾಡುಗಳನ್ನ ಕಲಿತಾ ಇರ್ತಿದ್ದೆ. ಅದು ಬರೀ ಕಾಂಪಿಟೇಷನ್ ಟೈಮ್ನಲ್ಲಿ ಮಾತ್ರ, ಸ್ಕೂಲ್ ಡೇಸಲ್ಲೆಲ್ಲ ಇರುತ್ತಲ್ಲ ಇಂಟರ್ ಸ್ಕೂಲ್ ಆ ಥರದ್ದು. ಅದಕ್ಕೆ ಚಿಕ್ಕಮರಿಗೌಡರು ಅಂತ ಕನಕಪುರದಲ್ಲಿ ಇದ್ದಾರೆ, ಅವ್ರ ಮಗಳು ಸುನಂದ ಅಂತ, ನಮ್ಮ ತಂದೆ ಸ್ಟೂಡೆಂಟ್, ನಮ್ಮ ತಂದೆ ಪ್ರೊಫೆಸರ್ ಆಗಿದ್ರು ಕಾಲೇಜಲ್ಲಿ. ಸೊ ಕನಕಪುರದಲ್ಲಿ ನನ್ಗೆ ಯಾವುದೋ ಕಾಂಪಿಟೇಷನ್ ಹಿಂಗೆ ಹಾಡು ಕಲ್ಸಮ್ಮ ಅಂದ್ಬಿಟ್ಟು ನಮ್ಮ ಅಮ್ಮನ ಗೋಳಿ ಹಿಕ್ಕೋತಾ ಇದ್ದೆ. ಅವ್ರಿಗೆ ಭಾವಗೀತೆಗಳು ಸ್ವಲ್ಪ ಕಮ್ಮಿ ಇತ್ತು, ಜಾಸ್ತಿ ದೇವ್ರ ನಮ್ಮ ಈ ಥರದ್ದು ಹಾಡೋರು. ಏ ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ತುಂಬ ಚೆನ್ನಾಗಿ ಹಾಡ್ತಾಳೆ, ಅವ್ರ ಹತ್ರ ಕಳಿಸ್ತೀನಿ. ಹಿಂದಿನ ಮನೆಯಲ್ಲೇ ಅವರಿದ್ರು. ಸೊ ಹೀಗೆ ಶುರುವಾಗಿದ್ದಷ್ಟೇ ಸಿಂಗಿಂಗ್ ಅಂತ. ದೆನ್ ವಾಟ್ ಹ್ಯಾಪನ್, ಅವ್ರ ತಂದೆ ಚಿಕ್ಕಮರಿಗೌಡ್ರನ್ನ ಕರ್ಕೊಂಡೋಗಿ ಕಣಿವೆ ಕಬ್ಬಾಳಿ ಅನ್ನುವಂತ ಒಂದು ಫಸ್ಟ್ ಕ್ಯಾಸೆಟ್, ಕಬ್ಬಾಳಮ್ಮ ಅಂತ ಕೇಳಿರ್ಬೋದು, ಹೌದು ತುಂಬಾ ಫೇಮಸ್ ಆಮೇಲೆ, ಬಟ್ ಆ ಟೈಮಲ್ಲಿ ಇರ್ಲಿಲ್ಲ, ತುಂಬಾ ಚಿಕ್ಕದೊಂದು ಗುಡಿ ಇತ್ತು ಅಷ್ಟೇ ಅಲ್ಲಿ. ಆ ದೇವಸ್ಥಾನದ ಮೊದಲನೇ ಕ್ಯಾಸೆಟ್ ಆಯ್ತು. ಸೊ ಚಿಕ್ಕಮರಿಗೌಡ್ರು ಏನಂದ್ರು, ಪಾಪ ನನ್ನ ಜೊತೆ ನೀನು ಒಂದು ಸಾಂಗ್ ಹಾಡು ಅಂತೆ ಅಂತ ಕರ್ಕೊಂಡೋದ್ರು. ಸೊ ನನಗೆ ಏನೂ ಗೊತ್ತಿಲ್ಲ, ಸೊ ಸುಮ್ಮನೆ ಹೋದೆ ಅವ್ರ ಜೊತೆ ಅಷ್ಟೇ. ಫಸ್ಟ್ ಹಾಡಿದ್ದು ಒಂದ್ ಲೈನ್, ನೋಡಾಲೋಗನ ಬನ್ನಿರಿ ಯಾಲಕ್ಕಿ ಚೆಲುವೆ ಯಾ ಚೆಲುವೆ ಕಾಳವ್ವ ನಾ ನೋಡಾಲೋಗನ ಬನ್ನಿರಿ, ಈ ತರ ಇತ್ತು. ವೆರಿ ಫಸ್ಟ್ ಸಾಂಗ್. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ತರ ನಿಮಗೆ? ನಮ್ಮ ಅಪ್ಪಂಗೆ ಇಷ್ಟನೇ ಇರಲಿಲ್ಲ, ನಾನು ಹಾಡೋದು ಇಷ್ಟ ಇರಲಿಲ್ಲ, ಅವ್ರಿಗೆ ಕಾಂಪಿಟೇಷನ್ಗೆಲ್ಲ ಹೋಗೋದು ಇಷ್ಟ ಇರಲಿಲ್ಲ, ಯಾಕಂದ್ರೆ ಡೈವರ್ಟ್ ಆಗ್ಬಿಡ್ತೀನಿ ನಾನು ಅಂತ. ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ಅಪ್ಪ ತುಂಬ ಖುಷಿ ಪಟ್ರು, ಓಕೆ ನಿನ್ಗೇನಿಷ್ಟ, ಬಟ್ ಡೆಂಟಿಸ್ಟು ಆಗಬೇಕು ಅನ್ನೋದಿತ್ತು, ಅದು ಮುಗಿಸ್ಬಿಟ್ಟು ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ. ಸೊ ಡೆಂಟಲ್ ತೊಗೊಂಡಿದ್ದು ಒಂದು ರೀತಿ, ಅದೇ ಅದೇನೋ ಆಗಿದ್ರೆ ಬಹುಶಃ ನಾನು ಸಿಂಗರ್ ಆಗ್ತಿದ್ನೋ ಇಲ್ವೋ, ಸ್ವಲ್ಪ ಸೀರಿಯಸ್ ಆಗಿ ಮೆಡಿಕಲ್ಗೆ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ. ಸೊ ಡೆಂಟಲಲ್ಲಿ ಸ್ವಲ್ಪ ಇರೋದ್ರಲ್ಲಿ ಅದಕ್ಕಿಂತ ಒಂದು 20% ಕಮ್ಮಿ ಇರುತ್ತೆ ನಿಮಗೆ ಓದೋವಂಥದ್ದು. ಸೊ ಫಸ್ಟು ನಾನು ಮೀಡಿಯಾಗೆ ಬಂದಿದ್ದೇನೆ ಸಿಂಗಿಂಗ್ ಶುರುವಾಯಿತು, ಸಿಂಗಿಂಗ್ ಆದಮೇಲೆ ಆ್ಯಂಕರಿಂಗ್ ಶುರುವಾಯಿತು. ಸೊ ಈ ಮೀಡಿಯಾದ ಅಟ್ರಾಕ್ಷನ್ ಅದೇ ಥರ ಅಲ್ವಾ, ಒಂದಾದ್ಮೇಲೆ ಒಂದು ಅದು. ನಾನು ತುಂಬ ಚೆನ್ನಾಗಿ ಚರ್ಚಾಸ್ಪರ್ಧೆಯಲ್ಲಿ ಅಲ್ಲಿಲ್ಲೆಲ್ಲ ಹೋಗ್ತಾ ಇದ್ನಲ್ಲ, ಏ ಲೆಟ್ ಮೀ ಟ್ರೈ ಅಂತ. ಸೊ ಅದು ಫಸ್ಟ್ ಆಗಿದ್ದು ಉದ್ಯಾದಲ್ಲೇ. ಸೊ ಉದಯ ಟಿವಿನಲ್ಲಿ ಹೃದಯದಿಂದ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಸೊ ಥ್ರೂ ಆಡಿಷನ್ ಸೆಲೆಕ್ಟ್ ಆಗಿತ್ತು. ಅಂದ್ರೆ ಒಂಥರ ಖುಷಿ ಇರುತ್ತೆ ನಿಮ್ಗೆ, ನಿಮ್ಮ ಒಂದು ಏನ್ ಟ್ಯಾಲೆಂಟ್ ಇದೆ ಅದ್ರ ಮೇಲೆ ನೀವ್ ಏನೋ ಒಂದ್ ಕೆಲಸ ತಗೊಂಡ್ರೆ ಖುಷಿ ಇರುತ್ತೆ. ಸಿಂಗಿಂಗು ಅಷ್ಟೇ, ಫಸ್ಟ್ ಹೋದಾಗ ನಂಗೆ ಏನು ಬಾರ್ ಕೌಂಟ್ ಏನು ಗೊತ್ತಿಲ್ಲ, ರಾಗ ಏನು ಗೊತ್ತಿಲ್ಲ, ವಾಸ್ ನಾಟ್ ಟ್ರೈನ್ಡ್ ಸಿಂಗರ್ ಅಲ್ಲ. ಏನು ಅವ್ರು ಹೇಳ್ತಾರೆ, ಶ್ರುತಿ ಓಕೆ ಟ್ರ್ಯಾಕ್ ಬರ್ತಾ ಇದೆ, ಆ ಟ್ರ್ಯಾಕ್ ಅಲ್ಲಿ ಹೆಂಗ್ ಆಡ್ಬೇಕು ಹಾಡ್ತಾ ಇದೆ. ಸೊ ಎಲ್ಲ ನೀವು ಕಲ್ತಿದ್ದೀರಾ, ಸಂಗೀತ ಕಲ್ತಿದ್ದೀರಾ ಅಂತ, ಏನು ಕಲ್ತಿಲ್ಲ, ಬರೀ ಇಷ್ಟೇ ಭಾವಗೀತೆಗಳು, ಅಮ್ಮ ಹೇಳ್ಕೊಡ್ತಿದ್ದ ಪೊಯಮ್ಸು ರೈಮ್ಸು ಈ ಥರದೇ ಕಲ್ತ್ಕೊಂಡ್ಬಂದಿದ್ದು ಅಂತ. ಜಸ್ಟ್ ಹ್ಯಾಪನ್.